ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಬಾಲಕ ಬುದ್ಧಿಗೆ ಯಾವುದನ್ನು ವಿವಾದ ಮಾಡಬೇಕು, ಯಾವುದನ್ನು ವಿವಾದ ಮಾಡಬಾರದು ಎನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲವೇ ಇಲ್ಲ. ಯಾವುದು ರಾಷ್ಟ್ರದ ಹಿತದಲ್ಲಿದೆ, ಯಾವುದು ರಾಷ್ಟ್ರದ್ರೋಹವಾಗುತ್ತದೆ ಅನ್ನುವ ಕುರಿತು ಕಿಂಚಿತ್ತೂ ಕಾಳಜಿಯೂ ಇಲ್ಲ. ನೋಡ್ರಿ, ನಮ್ಮ ದೇಶದಲ್ಲಿ ಸೈನಿಕನಿಗೆ ಅತಿ ಬಹಳ ಮಹತ್ತರವಾದಂಥ ಸ್ಥಾನವನ್ನು ನಾವು ಕೊಡ್ತೀವಿ. ಒಂದು ಹೋಟೆಲ್ಗೆ ಹೋದರೆ ಹೋಟೆಲ್ ಓನರ್ ಯಾರೂ ಬಿಲ್ ತೆಗೆದುಕೊಳ್ಳೋದಿಲ್ಲ, ಅದೇನು ಕಾನೂನಲ್ಲ. ಆದರೆ ನಾವು ತೋರಿಸುವಂಥ ಗೌರವ ಮತ್ತು ನಾವು ಅವರು ಕೊಡಬಹುದಾದಂಥ ಕನಿಷ್ಠ ಮರ್ಯಾದೆ. ಒಂದು ಬಸ್ಸಿನಲ್ಲಿ ಹೋದರೆ ಸೀಟ್ ಬಿಟ್ಟುಕೊಡುವಂಥ ಪ್ರಯಾಣಿಕರು ಇರ್ತಾರೆ. ಒಂದು ಮಗು ಒಬ್ಬ ಸೈನಿಕನನ್ನು ನೋಡಿದರೆ ಸೆಲ್ಯೂಟ್ ಹೊಡೆಯುತ್ತೆ. ಅಂದರೆ ಈ ದೇಶದ ಪ್ರತಿಯೊಬ್ಬರು ಅವರ ಸೇವೆಯನ್ನು ಗುರುತಿಸುತ್ತಾರೆ ಮತ್ತು ಇದೊಂದು ಅತ್ಯಂತ ಪವಿತ್ರವಾದಂಥ ಸೇವೆ ಅಂತ ಪರಿಭಾವಿಸ್ತಾರೆ. ಆದರೆ ನಮ್ಮ ಬಾಲಕ ಬುದ್ಧಿಗೆ, ಅಂದರೆ ರಾಹುಲ್ ಗಾಂಧಿಗೆ, ಇದು ಯಾವುದರ ಅರಿವೂ ಇಲ್ಲ. ಮತ್ತು ಈ ವಿಷಯವನ್ನು ಇಟ್ಕೊಂಡು ಹೇಗೆ ರಾಜಕೀಯ ಮಾಡಬಹುದು, ಹೇಗೆ ನರೇಂದ್ರ ಮೋದಿ ಅವರನ್ನು ಹಣಿಯಬಹುದು ಎನ್ನುವಂಥ ಪಿತೂರಿಯನ್ನೇ ಮಾಡ್ತಾ ಇರ್ತಾರೆ. ಅದರ ಫಲಶ್ರುತಿ ಮೊನ್ನೆ ಸೋಮವಾರ ತಾವು ನೋಡಿದ್ರಿ. ಮೊಟ್ಟ ಮೊದಲ ಬಾರಿಗೆ ವಿಪಕ್ಷ ನಾಯಕನ ಸ್ಥಾನ ಬಂದ ಮೇಲೆ ಇವರು ಮಾಡಿದಂಥ ಬಹು ದೊಡ್ಡದಾದಂಥ ಭಾಷಣ, ಭಾಷಣದಲ್ಲಿ ಪ್ರಸ್ತಾಪವಾದಂಥ ಉಲ್ಲೇಖವಾದಂಥ ಯಾವ ವಿಚಾರಗಳಿಗೂ ಪುರಾವೆಗಳಿಲ್ಲ, ರುಜುವಾತುಗಳಿಲ್ಲ. ಅದನ್ನು ಈಗಾಗಲೇ ಪ್ರಸ್ತಾಪಿಸಿ ಆಗಿದೆ ಮತ್ತು ಅದರ ಬಗ್ಗೆ ಮಾತಾಡೋದಿಲ್ಲ. ಈಗ ಅದರ ಮುಂದುವರಿದ ಭಾಗವನ್ನು ತಮ್ಮೆದುರಿಗೆ ನಾನು ಹೇಳ್ತಾ ಇರುವಂಥದ್ದು. ಇವರು ಹೇಳಿದರು, ಅಗ್ನಿವೀರ್ನಲ್ಲಿ ಇರುವಂಥ ಸೈನಿಕರು ಯಾರಿದ್ದಾರೆ, ಅವರ ಬಲಿದಾನವಾದಾಗ, ಅವರು ಹುತಾತ್ಮರಾದಾಗ ಅವರ ಕುಟುಂಬದವರಿಗೆ ಯಾವುದೇ ರೀತಿಯಾದಂಥ ಪರಿಹಾರವನ್ನೇ ಈ ಭಾರತ ದೇಶದ ಸೈನಿಕ ಇಲಾಖೆ ಕೊಟ್ಟಿಲ್ಲ, ನಮ್ಮ ರಕ್ಷಣಾ ಸಚಿವಾಲಯ ಕೊಟ್ಟಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಭಾರತೀಯ ಸೇನೆ ಕೊಟ್ಟೇ ಇಲ್ಲ ಅಂತ ಎಂಥ ದೊಡ್ಡದಾದಂಥ ಆರೋಪ ಇದು ಅಂತಂದರೆ, ನೋಡಿ, ಸೈನ್ಯಕ್ಕೆ ಸೇರೋರು ಹೊಟ್ಟೆಪಾಡಿಗೆ ಸೇರೋದಲ್ಲ, ಈ ದೇಶಕ್ಕಾಗಿ ಸೇವೆ ಮಾಡಬೇಕು ಅಂತ ಬರುವಂಥ ಜನ ಅಲ್ಲಿ ಬರೋರು. ಕೇವಲ ಉದರಾಭರಣ ಆಗಿದ್ದರೆ ಬೇರೆ ಯಾವ ಬೇಕಾದರೂ ಉದ್ಯೋಗ ಮಾಡಬಹುದು ಮನುಷ್ಯ. ದೇಶದ ಸೈನಿಕನಾಗಬೇಕು, ಈ ದೇಶದ ಗಡಿಯನ್ನು ಕಾಯಬೇಕು ಅನ್ನುವಂಥ ಮಹತ್ತರವಾದಂಥ ಅದಮ್ಯವಾದಂಥ ಯಾರಿಗೆ ಇಚ್ಛೆ ಇದೆ, ಸಂಕಲ್ಪ ಇದೆ, ಅಂಥವ್ರು ಮಾತ್ರ ಸೈನ್ಯಕ್ಕೆ ಬರ್ತಾರೆ, ಉಳಿದವ್ರು ಬರೋಕ್ಕಾಗಲ್ಲ ಅಲ್ಲಿ. ಆದ್ದರಿಂದ ನಾವು ಇನ್ನಿಲ್ಲದ ಹಾಗೆ ಅವರಿಗೆ ಗೌರವವನ್ನು ತೋರಿಸುವುದು. ಆದರೆ ಹಾಗೆ ಸೈನ್ಯದಲ್ಲಿ ಸೇವೆ ಮಾಡಿದಂಥ ವ್ಯಕ್ತಿ, ಬಲಿದಾನ ಆದಂಥ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರವನ್ನೇ ನೀವು ಕೊಟ್ಟಿಲ್ಲ ಅಂತ ಸುಳ್ಳು ಹೇಳುವ ಮೂಲಕ ರಾಹುಲ್ ಗಾಂಧಿ ಬಹಳ ದೊಡ್ಡದಾದಂಥ ಕಳಂಕವನ್ನು ಹೊರಿಸ್ತಾರೆ. ಮತ್ತು ಸೈನ್ಯಕ್ಕೆ ಬರುವಂಥ ಯುವಕರೇನಿದ್ದಾರೆ ಅವರ ನೈತಿಕ ಸ್ಥೈರ್ಯವನ್ನು ಉಡುಗಿಸ್ತಾರೆ. ಈ ದೇಶದ ಸರ್ಕಾರಗಳು ನಾಳೆ ಸಹಾಯವನ್ನು ಮಾಡೋದಿಲ್ಲ, ನಾಳೆ ನಾವು ಮಾಡಿದರೆ, ನಾವು ಹುತಾತ್ಮರಾದರೆ ನಮ್ಮ ಬಗ್ಗೆ ಕೇರೆ ಮಾಡೋದಿಲ್ಲ ಅಂತ ಆ ರೀತಿಯಾದಂಥ ಮನೋಭಾವವನ್ನು ಸೃಷ್ಟಿ ಮಾಡುವಂಥ ಬಹಳ ದೊಡ್ಡದಾದಂಥ ಪಿತೂರಿ. ಮತ್ತು ಇದು ರಾಷ್ಟ್ರದ್ರೋಹದ ಮೊಕದ್ದಮೆಗೆ ಅರ್ಹವಾಗದಂಥ ಆರೋಪ ಆಗಬೇಕಾದಂಥದ್ದು ಅಲ್ವಾ? ಸೈನ್ಯಕ್ಕೆ ಬರಲಿಕ್ಕೆ ಜನ ಹಿಂದೇಟು ಹಾಕ್ಲಿಕ್ಕೆ ಶುರು ಮಾಡಿದರೆ ಅದು ಕಾರಣೀಭೂತ ರಾಹುಲ್ ಗಾಂಧಿ. ಏಕೆಂದರೆ ನಾಳೆ ನಾವು ಮಡಿದ ಮೇಲೆ ನಮ್ಮ ಕುಟುಂಬವನ್ನು ನೋಡಿಕೊಳ್ಳೋರು ಯಾರೂ ಇಲ್ಲ, ಅನಾಥ ಪ್ರಜ್ಞೆಯಿಂದ ನರಳುತ್ತಾರೆ ಅನ್ನುವಂಥ ಮನಸ್ಥಿತಿಗೆ ಯುವಕರು ಬಂದರೆ ಅದಕ್ಕೆ ಯಾರು ಹೊಣೆ ಸ್ವಾಮಿ? ಏಕೆಂದರೆ ಆ ರೀತಿ ಸುಳ್ಳು ಹೇಳದಂಥ ವ್ಯಕ್ತಿ ರಾಹುಲ್ ಗಾಂಧಿ ಆಗ್ತಾರೆ, ಅವರೇ ಕಾರಣೀಭೂತರಾಗ್ತಾರೆ. ಅವ್ರ ಮೇಲೆ ರಾಷ್ಟ್ರದ್ರೋಹದ ಮೊಕದ್ದಮೆಯನ್ನು ಹಾಕಬೇಕು. ಆದರೆ ನಮ್ಮ ದೇಶದ ಸ್ಥಿತಿ ಹೇಗಿದೆ ಅಂದರೆ ಇದಕ್ಕೆ ಸ್ಪಷ್ಟೀಕರಣ ಕೊಡುವಂಥ ಕೆಲಸ ನಡೆಯುತ್ತೆ. ಯಾವಾಗ ರಾಹುಲ್ ಗಾಂಧಿ ಈ ರೀತಿ ಮಾತನ್ನು ಹೇಳ್ತಾರೋ ತಕ್ಷಣ ಅಲ್ಲಿ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಎದ್ದು ನಿಂತಾರೆ. ಎದ್ದು ನಿಂತು, ಯಾವ ರೀತಿ ಸುಳ್ಳು ಹೇಳ್ತೀರಿ ನೀವು, ಯಾರಿಗೆ ಕೊಟ್ಟಿಲ್ಲ ಹೇಳಿ, ನಾವು ಈ ರೀತಿ ಸುಳ್ಳುಗಳನ್ನು ಹೇಳಬೇಡಿ ನೀವು ಅಂತಾರೆ. ಆವಾಗ ಈ ಅಜಯ್ ಕುಮಾರ್ನ ವಿಚಾರ ಬರುತ್ತೆ. ಅಜಯ್ ಕುಮಾರ್ನ ಕುಟುಂಬಕ್ಕೆ ಯಾವುದೇ ರೀತಿಯಾದಂಥ ದುಡ್ಡನ್ನು ಕೊಟ್ಟಿಲ್ಲ, ಆತ ಬಲಿದಾನ ಮಾಡಿದ ಹುತಾತ್ಮರಾಗಿದ್ದಾರೆ. ಖಂಡಿತವಾಗಿ ನಾವು ಕೊಟ್ಟಿದ್ದೇವೆ, ಕೊಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಇಲಾಖೆಯಿಂದ ದುಡ್ಡು ಹೋಗಿದೆ ಅವ್ರ ಕುಟುಂಬಕ್ಕೆ, 1 ಕೋಟಿ ರೂಪಾಯಿ ದುಡ್ಡನ್ನು ನಾವು ಕೊಟ್ಟಿದ್ದೇವೆ, 98 ಲಕ್ಷ ರೂಪಾಯಿಗಳನ್ನು ಅಂತ ರಾಜನಾಥ್ ಸಿಂಗ್ ಹೇಳ್ತಾರೆ. ಅಲ್ಲಿಗೆ ಪ್ರಕರಣ ಮುಗಿಯೋದಿಲ್ಲ. ಮಾರನೇ ದಿವಸ ಮತ್ತೆ ಅದೇ ಸ್ಟೇಟ್ಮೆಂಟನ್ನು ಹೇಳ್ತಾರೆ ರಾಹುಲ್ ಗಾಂಧಿ. 1:27 ಒಂದು ವಿಡಿಯೋ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಒಂದು 20 ಕಟ್ ಇದೆ. ಅಂದರೆ 1:27 ಮಾತಾಡಲಿಕ್ಕೆ ರಾಹುಲ್ ಗಾಂಧಿಗೆ ಆಗಲ್ಲ, ಯಾಕಂದ್ರೆ ಅಥೆಂಟಿಕ್ ಆಗಿ ಮಾತಾಡಬೇಕಲ್ಲ. ಆದರೆ ಇದಕ್ಕೆ ಕೌಂಟ್ರಾಗಿ ಸ್ವತಃ ಯಾರು ಹುತಾತ್ಮನಾದ್ನಲ್ಲ ಆ ಸೈನಿಕನ ಅಪ್ಪನ ಸಂದರ್ಶನವನ್ನು ಮಾಡಲಾಗುತ್ತೆ. ಆತ ಹೇಳ್ತಾನೆ, ಫೆಬ್ರವರಿ 2024 ನಮ್ಮ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಗಳು ಬಂತು, ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ. ಅದಾದಮೇಲೆ 10 June ಅಂದರೆ ಸೆಷನ್ ಶುರುವಾಗುವುದಕ್ಕಿಂತ 1-20 ದಿವಸ ಮುಂಚೆ 48,30,000 ರೂಪಾಯಿ ಬಂದಿದೆ.
ಅಂದರೆ 98,30,000 ರೂಪಾಯಿಗಳನ್ನು ಸರ್ಕಾರ ನಮ್ಮ ಖಾತೆಗೆ ಹಾಕಿದ್ದಾರೆ ಅಂತ ಹುತಾತ್ಮನಾದ ಸೈನಿಕನ ತಂದೆ ಹೇಳಿಕೆಯನ್ನು ಕೊಡ್ತಾರೆ. ಸ್ವತಃ ನಮ್ಮ ಇಲಾಖೆ ಕೂಡ, ಸರ್ಕಾರ ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣದ DDಗಳನ್ನು ಹೊರಗಡೆ ಬಿಡುಗಡೆ ಮಾಡುತ್ತೆ. ಭಾರತೀಯ ಸೇನೆ ಬಿಡುಗಡೆ ಮಾಡುತ್ತೆ, ಸರ್ಕಾರವೇ ಬಿಡುಗಡೆ ಮಾಡುತ್ತೆ. ರಾಹುಲ್ ಗಾಂಧಿ ಕೇವಲ 1 ಗಂಟೆ ಮುಂಚೆ ಇದೆಲ್ಲವೂ ಸುಳ್ಳು, ದುಡ್ಡೇ ಬಂದಿಲ್ಲ, ಅವ್ರ ಮನೆಯವರೇ ಹೇಳ್ತಾ ಇದ್ದಾರೆ, ಕುಟುಂಬಸ್ಥರು ಹೇಳ್ತಾ ಇದ್ದಾರೆ, ರಾಜನಾಥ್ ಸಿಂಗ್ ಸ್ವತಃ ಸಂಸತ್ತಿನಲ್ಲಿ ಸುಳ್ಳನ್ನು ಹೇಳಿದ್ದಾರೆ, ಆದ್ದರಿಂದ ಅವರು ಕ್ಷಮೆಯನ್ನು ಕೇಳಬೇಕು. ನೋಡ್ರಿ ಹೆಂಗಿದೆ ವಾಸೆ, ನಿಜ ಹೇಳಿದ ವ್ಯಕ್ತಿ ಸಂಸತ್ತಿನಲ್ಲಿ ಕ್ಷಮೆ ಕೇಳಬೇಕು. ಸುಳ್ಳು ಹೇಳಿ ಸೈನಿಕರ ಮನಸ್ಥಿತಿಯನ್ನು, ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಿದ ವ್ಯಕ್ತಿ ಈ ದೇಶದಲ್ಲಿ ಎದೆ ಸೆಟ್ಕೊಂಡು ಓಡಾಡ್ತಾರೆ. ಅವರ ಹೆಸರು ರಾಹುಲ್ ಗಾಂಧಿ. ಅಂದರೆ ರಾಹುಲ್ ಗಾಂಧಿ ಯಾವ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂತಂದರೆ ನೋಡಿ, ಅಲ್ಲಿ ಡೋಕ್ಲಾಮ್ನಲ್ಲಿ ಗಡಿಯಲ್ಲಿ ಗಲಾಟೆ ಆಗತ್ತೆ, ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಗಲಾಟೆ ಆಗತ್ತೆ. ಆದ ಸಂದರ್ಭದಲ್ಲಿ ನಮ್ಮ ಸೈನಿಕರ ನೈತಿಕ ಸ್ಥೈರ್ಯವನ್ನು ಈ ರಾಹುಲ್ ಗಾಂಧಿ ಕುಗ್ಗಿಸ್ತಾರೆ. ಹೋಗಿ ಅವರ ಕಮಾಂಡರ್ ಭೇಟಿ ಆಗ್ತಾರೆ. ಇದ್ದಕ್ಕಿದ್ದಾಗ ಯಾಕೆ ಭೇಟಿಯಾದ್ರು ಅವ್ರನ್ನ? ಚೈನಾ ಸೈನ್ಯದ ಅಧಿಕಾರಿಗಳನ್ನ ಭೇಟಿಯಾಗುವಂಥ, ಅವ್ರ ಜೊತೆ ಡಿನ್ನರ್ ಮಾಡುವಂಥ ಅಗತ್ಯ ಇವ್ರಿಗೇನಿತ್ತು? ಚೈನಾ ನಮ್ಮ ಶತ್ರು ರಾಷ್ಟ್ರ ಅಂತ ಗೊತ್ತಿದೆ. ಇವರ ಫೌಂಡೇಶನ್ಗೆ ಅಲ್ಲಿಯ ಸರ್ಕಾರದಿಂದ ವಂತಿಗೆಯನ್ನು, ದಾನವನ್ನು ಪಡೆಯಬೇಕಾದಂಥ ಅಗತ್ಯತೆ ಏನಿತ್ತು ಇವರಿಗೆ? ನಾವು ಅವ್ರನ್ನ ಹೊಡೆದು ಓಡಿಸಿದ್ದೀವಿ ಅತಿಕ್ರಮಣ ಮಾಡಿದ್ದಕ್ಕೆ, ನಮ್ಮ ಸೈನಿಕರಿಗೆ ಶಭಾಷ್ ಹೇಳಬೇಕಾದಂಥ ರಾಹುಲ್ ಗಾಂಧಿ, ಒಬ್ಬ ಸಂಸತ್ ಸದಸ್ಯನಾದಂಥ ವ್ಯಕ್ತಿ, ಜವಾಬ್ದಾರಿಯುತವಾದಂಥ ಹುದ್ದೆಯಲ್ಲಿರುವಂಥ ವ್ಯಕ್ತಿ, ದೇಶವನ್ನು ಪ್ರತಿನಿಧಿಸುವಂಥ ವ್ಯಕ್ತಿ, ಸಂವಿಧಾನಾತ್ಮಕವಾದಂಥ ಸ್ಥಾನದಲ್ಲಿರುವ ವ್ಯಕ್ತಿ, ಚೈನಾದವ್ರು ಬಂದು ನಮ್ಮ ಸೈನಿಕರನ್ನು ಹೊಡೆದು ಓಡಿಸಿದ್ರು, ನೀವೇನು ಮಾಡಿದ್ರಂತ ಮೋದಿಯವ್ರನ್ನ ಕೇಳಿದ್ದೆ ಈ ಮನುಷ್ಯ. ಈಗ ನಮ್ಮ ದೇಶದ ಸೈನಿಕರಿಗೆ ಯಾವುದೇ ರೀತಿಯಾದಂಥ ಆರ್ಥಿಕ ಪರಿಹಾರ ಕೊಡ್ತಾ ಇಲ್ಲ, ಯಾಕೆ ಈ ಯೋಜನೆ ನಡೀತಿದೆ ಅಂತ ಕೇಳ್ತಾರೆ. ನಮ್ಮ ಅಗ್ನಿವೀರ್ ಯೋಜನೆಯನ್ನು ನೋಡಿ ಉಳಿದ ರಾಷ್ಟ್ರಗಳು ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಯೋಜನೆ ಮಾಡಲಿಕ್ಕೆ 150 ಸಭೆಗಳನ್ನು ಮಾಡಲಾಗಿದೆ, ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಲಾಗಿದೆ. ಸೇವೆ ಮುಗಿದ ತಕ್ಷಣ ಅವರಿಗೆ 10 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಸಿಗುವ ವ್ಯವಸ್ಥೆ ಮಾಡಲಾಗಿದೆ, ಉದ್ಯೋಗ ವ್ಯವಸ್ಥೆ ಮಾಡಲಾಗಿದೆ, ಸರಿಯಾದ ತರಬೇತಿ ನೀಡಲಾಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ವೀರ ಶೂರ ಸೈನಿಕರನ್ನು, ಯೋಧರನ್ನು ತಯಾರು ಮಾಡುವಂಥ ದೊಡ್ಡ ಪ್ರಕ್ರಿಯೆ ನಡೀತಾ ಇದೆ. ದೇಶ ಬಲಿಷ್ಠಗೊಳ್ತಾ ಇದೆ, ಬಲಾಢ್ಯಗೊಳ್ತಾ ಇದೆ. ರಾಹುಲ್ ಗಾಂಧಿಯವರು ಈ ರೀತಿ ಪಿತೂರಿ ಮಾಡ್ತಾರೆ. ದುಡ್ಡೇ ಕೊಟ್ಟಿಲ್ಲ, ಅವ್ರ ಕುಟುಂಬದವರೇ ಹೇಳ್ತಾ ಇದ್ದಾರೆ, ಅವ್ರ ಅಪ್ಪನೇ ಹೇಳ್ತಾ ಇದ್ದಾರೆ, ಅವ್ರ ಅಪ್ಪನೇ ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ, ಈಗೇನು ಹೇಳ್ತಾರೆ ರಾಹುಲ್ ಗಾಂಧಿ? ಈತ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟೇ ಸುಳ್ಳು ಅಂತ ಹೇಳಿ ಉದ್ಧರಿಸಿದ್ದಕ್ಕಾಗಿ ಹೋಗಿ ಕೋರ್ಟ್ಗೆ ಬೇಷರತ್ ಕ್ಷಮೆ ಕೇಳಿ ಬಂದಂಥ ಮನುಷ್ಯ, ಈತನಿಗೆ ಸ್ವತಃ ಕೋರ್ಟು ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿದೆ ರಾಹುಲ್ ಗಾಂಧಿಗೆ. ಈಗಲೂ ದೇಶಾದ್ಯಂತ ಎಲ್ಲ ಕಡೆ ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆಗಳಿದ್ದಾವೆ. ಸಾವರ್ಕರ್ ಕುಟುಂಬಸ್ಥರಿಂದ ಹಿಡಿದು ಹಿಂದುಳಿದ ವರ್ಗದವರ ಮೇಲೆ ಮಾಡಿದಂಥ ಆರೋಪದಿಂದ ಹಿಡಿದು ಎಲ್ಲ ಕೇಸ್ಗಳಿದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಇದೆ, ಒಂದಕ್ಕೆ ಜೈಲಿಗೆ ಹೋಗಬೇಕಾಗಿತ್ತು 2 ವರ್ಷ. ಈಗ ಸೈನಿಕರ ಮೇಲೆ ಈ ರೀತಿ ಎರಗುವ ಕೆಲಸ, ಸರ್ಕಾರದ ಮೇಲೆ ಎರಗುವ ರೀತಿ, ಮತ್ತು ನಮ್ಮ ಯುವಕರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ. ಏನು ಮಾಡಬೇಕು ಇವ್ರಿಗೆ? ಎಂಥ ಕಾನೂನನ್ನು ತರಬೇಕು ಅಂತಂದರೆ, ಸಂಸತ್ತಿನಲ್ಲಿ ಈ ರೀತಿ ಸುಳ್ಳನ್ನು ಹೇಳಿದರೆ ಅವರ ಸದಸ್ಯತ್ವ ರದ್ದಾಗಬೇಕು, ಮತ್ತು ರಾಷ್ಟ್ರದ ಹಿತದ ವಿರುದ್ಧವಾಗಿ ಇವರು ಮಾತಾಡಿದ್ರಿಂದ ಇವರ ಮೇಲೆ ರಾಷ್ಟ್ರದ್ರೋಹದ ಮೊಕದ್ದಮೆ ಹಾಕಬಹುದು ಅನ್ನುವಂಥ ಕಾನೂನಿನ ತಿದ್ದುಪಡಿಯನ್ನು ತರಬೇಕು, ವಿಧೇಯಕವನ್ನು ಮಂಡಿಸಬೇಕು. ಆಗ ಈ ದೇಶದಲ್ಲಿ ಕಠಿಣಾತಿ ಕಠಿಣ ಕಾನೂನು ಬಂದಾಗ ಮಾತ್ರ, ಮತ್ತು ಅದು ಅನುಷ್ಠಾನಗೊಂಡಾಗ ಮಾತ್ರ ಈ ರೀತಿ ಉಡಾಫೆಗಳು, ಈ ರೀತಿ ರಾಷ್ಟ್ರದ್ರೋಹದ ಕೆಲಸಗಳೇ ನಿಲ್ತವೆ. ಹೌದಾ ಅಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.